ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಏರ್ಡ್ರೋಪ್ ಬಗ್ಗೆ. ಸೊ ಈ ಒಂದು ಏರ್ಡ್ರೋಪ್ ಬಗ್ಗೆ ಜಸ್ಟ್ ನಾನು ಜಾಸ್ತಿ ಏನು ಹೇಳಕ್ಕಿರೋದಿಲ್ಲ, ಆದರೂ ಕೂಡ ಈ ಒಂದು ಏರ್ಡ್ರೋಪ್ ಬಗ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಸೊ ನಾನು ಪ್ರಿವಿಯಸ್ ಆಗಿ ಹಲವಾರೊಂದು ಏರ್ಡ್ರೋಪ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫ್ರೀಯಾಗಿ ಸಿಗುವಂತಹ ಒಂದು ಹಲವಾರು ಒಂದು ಏರ್ಡ್ರೋಪ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋಸ್ನೆಲ್ಲ ನೀವು ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡಿ, ಫ್ರೀಯಾಗಿ ಸಿಗುವಂಥದ್ದು. ಓಕೆ, ಸೊ ನೀವು ನಿಮ್ಮ ಹತ್ರ ಕೆಲವೊಬ್ಬರ ಹತ್ರ ಅಮೌಂಟ್ ಇರಲ್ಲ, ಆದರೂ ಕೂಡ ಈ ಒಂದು ಫ್ರೀಯಾಗಿ ಸಿಗುವಂತಹ ಒಂದು ಎಲ್ಲ ಏರ್ಡ್ರೋಪ್ನ ಮ್ಯಾಕ್ಸಿಮಮ್ ಜಾಯ್ನ್ ಆಗಿ, ಅದೇ ರೀತಿಯಾಗಿ ನಾನು ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಒಂದು ಟೆಲಿಗ್ರಾಮ್ ಕೂಡ ನೀವು ಜಾಯ್ನ್ ಆಗಿ ನಿಮಗೆ ಎಲ್ಲ ಒಂದು ಈ ಒಂದು ಏರ್ಡ್ರೋಪ್ನ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ನಾನು ಸಿಗುವಂಥ ಎಲ್ಲ ಏರ್ಡ್ರೋಪ್ನ ಅದರಲ್ಲಿ ಪೋಸ್ಟ್ ಮಾಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಒಂದು ವಾಟ್ಸಪ್ ನಂಬರ್ ಕೊಟ್ಟಿನಿ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನನಗೆ ಗೊತ್ತಿರೋ ವಿಷಯಸ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಏನಿದ್ರು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಆಗಿ, ಅದೇ ರೀತಿಯಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಓಕೆ, ಅದೇ ರೀತಿಯಾಗಿ ಈ ಒಂದು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ಟೋಕನ್ ಬಂದುಬಿಟ್ಟು ಒಂದು ಬಂದುಬಿಟ್ಟು ZBNB ಅಂತೇಳಿ, ಇನ್ನೊಂದು ಬಂದುಬಿಟ್ಟು ಬೈನಾಮೂನ್ ಅಂತೇಳಿ, ಬಿನಾಮೂನ್. ಓಕೆ, ಸೊ ಈ ಎರಡು ಟೋಕನ್ನ ನೀವು ಕ್ಲೈಮ್ ಮಾಡೋಕ್ಕೆ ನೋಡಿ, ಯಾಕಂದರೆ ಇದರಲ್ಲಿ ಬಿನಾಮೂನ್ ಅನ್ನೋದು ಹಾಟ್ ಬಿಟ್ಟಲ್ಲಿ ಲಿಸ್ಟೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿರೋದು ಪ್ಯಾನ್ಕೆ ಸ್ವಾಪಲ್ಲಿ ಲಿಸ್ಟೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ZBNB ಅಂತಿರೋದು. ಆಲ್ರೆಡಿ ನಿಮಗೆ ZBNB ಅನ್ನು ಪ್ಯಾನ್ಕೆ ಸ್ವಾಪಲ್ಲಿ ಪರ್ಚೇಸ್ ಮಾಡ್ಕೋಬಹುದು, ಆದರೆ ಸೆಲ್ ಮಾಡೋಕ್ಕಾಗ್ತಿಲ್ಲ, ಆದರೆ ಪರ್ಚೇಸ್ ಮಾಡ್ಕೋಬಹುದು, ಪರ್ಚೇಸಿಂಗ್ ಇದೆ ನಿಮಗೋಸ್ಕರ. ಮ್ಯಾಕ್ಸಿಮಮ್ ಈ ಒಂದು ಏರ್ಡ್ರೋಪ್ನ ಅಟೆಂಡ್ ಮಾಡಿ ಅಂತಲೇ ನಾನು ಹೇಳೋದು. ಓಕೆ, ಸೊ ಓಕೆ, ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ, ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಅಥವಾ ನಿಮಗೆ ಅಲ್ಲಿಂದ ಕಾಪಿ ಮಾಡೋಕ್ಕಾಗ್ತಿಲ್ಲ, ಡಿಸ್ಕ್ರಿಪ್ಷನ್ನ ಕಾಪಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ನಾನು ನನ್ನೊಂದು ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಆ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ನ ಕೊಟ್ಟಿರ್ತೀನಿ, ಸೊ ಅಲ್ಲೇ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಓಕೆ, ನಿಮಗೆ ಜಸ್ಟ್ ಒಂದು ಏರ್ಡ್ರೋಪನ್ನು ನಾನು ಅಟೆಂಡ್ ಮಾಡಿ ತೋರಿಸ್ತೀನಿ. ಸೊ ಸೇಮ್ ಪ್ರೊಸೀಜರು, ಸೊ ನೀವು ಎಲ್ಲ ಒಂದು ಏರ್ಡ್ರೋಪನ್ನು ನಾನು ಅಟೆಂಡ್ ಮಾಡಿ. ಓಕೆ, ಇದು ಎರಡು ಮಾತ್ರ ಅಲ್ಲ, ನಾನು ಪ್ರಿಯಸಾಗಿ ಹಲವಾರು ಒಂದು ಏರ್ಡ್ರೋಪ್ನ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಎಲ್ಲ ಒಂದು ಏರ್ಡ್ರೋಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಆ ಒಂದು ಎಲ್ಲ ಏರ್ಡ್ರೋಪ್ಗೆ ಜಾಯ್ನ್ ಆಗಿ ಅಂತ ಹೇಳೋದು, ಆದರೆ ಯಾವುದೇ ಕಾರಣಕ್ಕೆ ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಈ ಒಂದು ಏರ್ಡ್ರೋಪ್ ನೀವು ಜಾಯ್ನ್ ಆಗಲಿಕ್ಕೆ ನಿಮಗೆ ಟೋಟಲ್ ಆಗಿ ಒಂದು 80 to 100 rupees ನ ಒಂದು BNB ಬೇಕಾಗುತ್ತೆ, ಅಂದರೆ ಸ್ಮಾರ್ಟ್ ಚೇನ್ ಬೇಕಾಗುತ್ತೆ. ಸೊ ನಿಮಗೆ ಬೈನಾನ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಆ ಒಂದು BNB ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬಹುದು ನಿಮ್ಮೊಂದು ಟ್ರಸ್ಟ್ ವ್ಯಾಲೆಟ್. ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಅದೊಂದು ವೀಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ಆ ಒಂದು ವೀಡಿಯೋ ನಿಮಗೆ ಪರ್ಸನಲ್ ಆಗಿ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಸೆಂಡ್ ಮಾಡ್ಕೊಡ್ತೀನಿ, ಅಲ್ಲಿಂದ ನೀವು ಅದನ್ನು ನೋಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಇಲ್ದಿದ್ರೆ ನಿಮಗೆ ನನ್ನೊಂದು ಗೂಗಲ್ ಪೇ ಆ್ಯಂಡ್ ಫೋನ್ಪೇ ನಂಬರ್ ಇದೆ ನನ್ನ ವಾಟ್ಸಪ್ನ ನಂಬರಲ್ಲಿ, ಆ ಒಂದು ನಂಬರ್ಗೆ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಟ್ರೆ ನಿಮಗೆ ನಿಮಗೆ ಎಷ್ಟು BNB ಬೇಕೋ ಅಷ್ಟು BNB ನಾನು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೊ ಸೇಮ್ ನೀವು ಅಲ್ಲಿಂದ ಬೈನಾನ್ಸ್ನ ಎಷ್ಟು ಟ್ರಾನ್ಸ್ಫರ್ ಸೊ ನೀವು ಬೈನಾನ್ಸನ್ನು ಟ್ರಾನ್ಸ್ಫರ್ ಮಾಡ್ತಿಲ್ಲ, ಸೇಮ್ ಅಮೌಂಟ್ ಇಲ್ಲೂ ನಿಮಗೂ ಕೂಡ ಸಿಗೋದು. ಓಕೆ, ಸೊ ನಾನು ಯಾಕಂದರೆ ನಾನು ಬಲ್ಕಾಗಿ ಆರ್ಡರ್ ಮಾಡಿದ್ರಿಂದ, ಸೊ ನಿಮಗೆ ಅದರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ. ಸೊ ಓಕೆ, ಈಗ ನೆಕ್ಸ್ಟ್ ಬಂದಂಥ ಈ ಒಂದು ಲಿಂಕ್ನ ನೀವು ಜಸ್ಟ್ ಕಾಪಿ ಮಾಡಿ, ಕಾಪಿ ಮಾಡಿ ನಂತರ ಡೈರೆಕ್ಟಾಗಿ ನಿಮ್ಮೊಂದು ಟ್ರಸ್ಟ್ ವ್ಯಾಲೆಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಟ್ರಸ್ಟ್ ವ್ಯಾಲೆಟ್ ನೀವು ಓಪನ್ ಮಾಡಿ ನಂತರ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ನೋಡಿ, ಡಿ ಆ್ಯಪ್ಸ್ ಅಂತೇಳಿ, ಈ ಒಂದು ಡಿ ಆ್ಯಪ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ನೋಡ್ಬೋದು ಸರ್ಚ್ ಬಾರ್ ಇದೆ. ಈ ಒಂದು ಸರ್ಚ್ ಬಾರಲ್ಲಿ ನೀವು ಕಾಪಿ ಮಾಡಿರೋಂತಹ ಒಂದು ಲಿಂಕ್ ಇದೆಯಲ್ಲ, ಅದರ ಲಿಂಕ್ನ ನೀವು ಜಸ್ಟ್ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ನಂತರ ಇಲ್ಲಿ ಸರ್ಚ್ ಮಾಡಿ. ಸರ್ಚ್ ನೀವು ಸರ್ಚ್ ಮಾಡಿ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ಕಡೆಯಲ್ಲಿ ಕನೆಕ್ಟ್ ಅಂತಿದೆ, ಈ ಒಂದು ಕನೆಕ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಂತರ ನೀವು ಈ ಒಂದು ಏರ್ಡ್ರೋಪ್ ಅಲ್ಲ, ನೀವು ಯಾವುದೇ ಒಂದು ಏರ್ಡ್ರೋಪ್ ನೀವು ಅಟೆಂಡ್ ಮಾಡುವ ಟ್ರಸ್ಟ್ ವಾಲೆಟ್ ಅಟೆಂಡ್ ಮಾಡುವಾಗ, ಸೊ ನೋಡ್ಬೋದು ಮೇಲ್ಗಡೆ ನೀವು ಬಂದುಬಿಟ್ಟು ಇಲ್ಲಿ ಎಥೀರಿಯಂ ಒಂದು ಐಕಾನ್ ಕಾಣ್ತೀಯಲ್ಲ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡುವಾಗ ಡೈರೆಕ್ಟಾಗಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಕಾಣುತ್ತೆ, ಅದರಲ್ಲಿ ಸ್ಮಾರ್ಟ್ ಚೈನ್ ಇದೆ ಸೆಕೆಂಡ್ ಒನ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಒಂದು ಏರ್ಡ್ರೋಪ್ನ ಸ್ಮಾರ್ಟ್ ಚೈನಿಗೆ ಕನ್ವರ್ಟ್ ಮಾಡಿ, ಯಾಕಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಫೀಸ್ ಕಡಿಮೆ ಈ ಒಂದು ಸ್ಮಾರ್ಟ್ ಚೈನ್ ನೀವು ಸೆಲೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಸ್ಮಾರ್ಟ್ ಚೈನ ನೀವು ಆ್ಯಡ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಸ್ಮಾರ್ಟ್ ಚೈನ್ ನೀವು ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಬಂದುಬಿಟ್ಟು ಕೆಳಗೆ ನೋಡ್ಬೋದು ಇಲ್ಲಿ ಕ್ಲೈಮ್ ಏರ್ಡ್ರೋಪ್ ಅಂತಿದೆ, ಈ ಒಂದು ಕ್ಲೈಮ್ ಏರ್ಡ್ರೋಪ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಂತರ ನೀವು ಡೈರೆಕ್ಟಾಗಿ ಈ ಒಂದು ಏರ್ಡ್ರೋಪ್ನ ಪೇಜ್ಗೆ ಹೋಗುತ್ತೆ. ಇನ್ನು 57 days ಇದೆ ಈ ಒಂದು ಏರ್ಡ್ರೋಪ್ ಎಂಡ್ ಆಗಲಿಕ್ಕೆ. ಸೊ ಓಕೆ, ನೆಕ್ಸ್ಟ್ ಬಂದ್ರೆ ನೋಡ್ಬೋದು ಇಲ್ಲಿ ಲಾಸ್ಟಲ್ಲಿ ಕ್ಲೈಮ್ ಏರ್ಡ್ರೋಪ್ ಅಂತಿದೆ ಕರ್ಡ್, ಈ ಒಂದು ಕ್ಲೈಮ್ ಏರ್ಡ್ರೋಪ್ ಮೇಲೆ ಇಲ್ಲಿ ಮತ್ತು ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲೇ ಪ್ರೀಸೇಲ್ ಇದೆ, ಪ್ರೀಸೇಲ್ ಮಾಡ್ಕೊಬಂದ್ರೆ ಈ ಒಂದು ಟೋಕನ್ ಇಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು. ಮಿನಿಮಮ್ ಬಂದುಬಿಟ್ಟು 0.01 BNB, ಮ್ಯಾಕ್ಸಿಮಮ್ 5 BNB. ಸೊ ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೋಡ್ಬೋದು ಈ ಒಂದು ಟೋಕನ್ ಹಾಟ್ ಬಿಟ್ ಆ್ಯಂಡ್ ಪ್ಯಾನ್ಕೇಕ್ ಸ್ವಾಪಲ್ಲಿ ಲಿಸ್ಟೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಏರ್ಡ್ರೋಪ್ನ ಜಾಯ್ನ್ ಆಗಿ ಅಂತಿರೋದು, ನಿಮ್ಮದು ಓನ್ ರಿಸ್ಕ್ ಜಾಯ್ನ್ ಆಗಿ. ಓಕೆ, ಏರ್ಡ್ರೋಪ್ಗೆ ನಿಮಗೆ ಬೇಕಿದ್ರೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕ್ಲೈಮ್ ಏರ್ಡ್ರೋಪ್ ಅಂತಿಲ್ಲ, ಈ ಒಂದು ಕ್ಲೈಮ್ ಮಾಡಿ. ಸೊ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಈಗ ಈ ಒಂದು ಪೇಮೆಂಟ್ ಆಪ್ಷನ್ ಹೋಯಿತು. ಸೊ ಈಗ ಇದರಲ್ಲಿ 104 rupees ಅಂತ ತೋರಿಸ್ತಾ ಇದೆ. ಸೊ ಇಷ್ಟೇನು ಅಮೌಂಟ್ ಬೇಡ, ಜಸ್ಟ್ ಒಂದು 46 rupees ಅಷ್ಟೇ ನಿಮಗೆ ತೋರಿಸೋದು. ಓಕೆ, ನನಗೆ ಆಲ್ರೆಡಿ ಜಾಯ್ನ್ ಆಗಿದ್ದೀನಿ, ಈ ಒಂದು
ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಈ ಒಂದು ಏರ್ಡ್ರಾಪ್ ನಿಮಗೆ ಅಟೆಂಡ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಆ ಒಂದು ಏರ್ಡ್ರಾಪ್ ನ ಅಟೆಂಡ್ ಆಗಿದ ನಂತರ ಕಾಂಟ್ರಾಕ್ಟ್ ಅಡ್ರೆಸ್, ಈ ಒಂದು ಟೋಕನ್ ಕಾಂಟ್ರಾಕ್ಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಆ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ನೀವು ಕಾಪಿ ಮಾಡಿದ ನಂತರ ಬಿಟ್ಟು ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ಸೆಟ್ಟಿಂಗ್ಸ್ ನ ಸ್ಮಾಲ್ ಐಕಾನ್ ಕಾಣ್ತೀಯಲ್ಲ, ಈ ಒಂದು ಐಕಾನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಈ ಒಂದು ಕಾಪಿ ಮಾಡಿದಂತಹ ಕಾಂಟ್ರಾಕ್ಟ್ ಅಡ್ರೆಸ್ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿ ನಂತರ ನೋಡ್ಬೋದು ಇಲ್ಲಿ ಆ್ಯಡ್ ಕಸ್ಟಮ್ ಟೋಕನ್ ಅಂತಿದೆ, ಈ ಒಂದು ಆ್ಯಡ್ ಕಸ್ಟಮ್ ಟೋಕನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಮಾರ್ಟ್ ಚೈನ್ ಅಂತ ನೆಟ್ವರ್ಕ್ನ ಚೇಂಜ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಇಲ್ಲಿ ಎಥೇರಿಯಂ ಅಂತ ನಿಮಗೆ ಡಿಫಾಲ್ಟ್ ಆಗಿ ಬಂದಿರುತ್ತೆ, ಈ ಒಂದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸ್ಮಾರ್ಟ್ ಚೈನ್ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಪೇಸ್ಟ್ ಅಂತ ಕಾಣ್ತೀಯಲ್ಲ, ಈ ಒಂದು ಪೇಸ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ನೀವು ಕಾಪಿ ಮಾಡಿದ ಕಾಂಟ್ರಾಕ್ಟ್ ಅಡ್ರೆಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಪೇಸ್ಟ್ ಆಗುತ್ತೆ, ಈ ಒಂದು ಟೋಕನ್ನ ಫುಲ್ ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ. ಸೊ ಓಕೆ, ಈಗ ಟೋಕನ್ ನೇಮ್ ಆ್ಯಂಡ್ ಟೋಕನ್ನ ಸಿಂಬಲ್ ಡಿಸ್ಮಿಲ್ಸ್ ಎಲ್ಲ ಬಂದಿದೆ. ಸೊ ನೆಕ್ಸ್ಟ್ ಬಂದು ಟಾಪ್ ರೈಟ್ಸ್ ಅಲ್ಲಿ ನೋಡ್ಬೋದು ಇಲ್ಲಿ ಡನ್ ಅಂತ ಕಾಣ್ತೀಯಲ್ಲ, ಈ ಒಂದು ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಓಕೆ, ಆ ಡನ್ ಮಾಡಿ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಒಂದು ಟೋಕನ್ ನೀವು ಜಸ್ಟ್ ರಿಫ್ರೆಶ್ ಮಾಡಿಬಿಟ್ರೆ ನಿಮಗೆ ಈ ಒಂದು ಟೋಕನ್ ಬಂದುಬಿಡುತ್ತೆ. ಸೊ ನಿಮಗೆ ಬಂದುಬಿಟ್ಟು 5000 ಟೋಕನ್ ಸಿಗುತ್ತೆ. ಸೊ ನನ್ನದರಲ್ಲೇ ಒಬ್ಬರು ಜಾಯ್ನ್ ಆಗಿದ್ದರಿಂದ ಈಗ ನನಗೆ 10000 ತೋರಿಸ್ತಾ ಇರೋದು. ಸೊ 5000 ಟೋಕನ್ ಸಿಗುತ್ತೆ, ಈ ಒಂದು ಹಾಟ್ ಬಿಟ್ಟಲ್ಲಿ ಲಿಸ್ಟೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ಇದನ್ನೇ ಜಾಯ್ನ್ ಆಗಿ. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದು ಏರ್ಡ್ರಾಪ್ ಇದೆ, ಆ ಒಂದು ಏರ್ಡ್ರಾಪ್ ಕೂಡ ಜಾಯ್ನ್ ಆಗಿ. ಅದೇ ರೀತಿ ನೀವು ZBNB ಅನ್ನೋದು ಏರ್ಡ್ರಾಪ್ ಜಾಯ್ನ್ ಆಗಲಿಕ್ಕೆ ಫಸ್ಟ್ ಈ ಒಂದು ಲಿಂಕ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ನಂತರ. ಸೊ ಈ ಒಂದು ವ್ಯಾಲೆಟಲ್ಲಿ ನೀವು ಫಸ್ಟ್ ಇಲ್ಲಿ BNB ಅಂತ ಚೇಂಜ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಸ್ಮಾರ್ಟ್ ಚೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಸೆಂಟರ್ ನಿಮಗೆ ಫಸ್ಟಿಗೆ ಇರುತ್ತೆ ಕ್ಲೈಮ್ ಏರ್ಡ್ರಾಪ್ ಅಂತಿರುತ್ತೆ ಇಲ್ಲಿ ಈ ಒಂದು ಭಾಗದಲ್ಲಿ. ಓಕೆ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ಏರ್ಡ್ರಾಪ್ ಕ್ಲೈಮ್ ಆಗುತ್ತೆ. ಅದೇ ರೀತಿ ನಿಮಗೆ ಇನ್ ಪಾನ್ಕೆ ಸಾಪಿನ ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೋಡೋದು ಪಾನ್ಕೆ ಸಾಪಿನ ಲಿಂಕ್ ಅವರೇ ಕೊಟ್ಟಿದ್ದಾರೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಪಾನ್ಕೆ ಸಾಪಿನ ಒಂದು ಎಕ್ಸ್ಚೇಂಜ್ಗೆ ಹೋಗುತ್ತೆ. ಓಕೆ, ಸೊ ಕೆಲವೊಂದ್ಸತಿ ಇದೇ ರೀತಿ ಬ್ಲಾಕ್ ಚೈನ್ ಅಂತೇಳಿ ಒಂದು ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಸೊ ಇದನ್ನ ಜಸ್ಟ್ ಸ್ಕಿಪ್ ಮಾಡಿಬಿಡಿ. ಸೊ ಈ ಒಂದು ಏರ್ಡ್ರಾಪ್ನ ಕ್ಲೈಮ್ ಮಾಡಲಿಕ್ಕೆ ಇಲ್ಲಿ ಫಸ್ಟ್ ಕ್ಲೈಮ್ ಏರ್ಡ್ರಾಪ್ ಅಂತಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಫೀಸ್ ಹೋಗುತ್ತೆ. ಓಕೆ, ಸೊ ಟ್ರಾನ್ಸಾಕ್ಷನ್ ಪೇಮೆಂಟಲ್ಲಿ ನಿಮಗೆ ಬಂದುಬಿಟ್ಟು ಓಕೆ ಇದರಲ್ಲೂ ಕೂಡ 104 ರುಪೀಸ್ ತೋರಿಸ್ತಾ ಇದೆ. ಸೊ ಅದು ನಾನು ಒಂದ್ಸತಿ ಆಲ್ರೆಡಿ ಅಪ್ಲೋಡ್ ಸಾರಿ ಆಲ್ರೆಡಿ ಪರ್ಚೇಸ್ ಮಾಡಿದ್ರಿಂದ. ಸೊ ನಾನು ಪರ್ಚೇಸ್ ಮಾಡಿದಾಗ ನನಗೆ ಬಂದುಬಿಟ್ಟು ಈ ಒಂದು ಟೋಕನ್ ಜಸ್ಟ್ ಒಂದು 20 ರುಪೀಸ್ ಏನೋ ಬಂತು. ಓಕೆ, ಸೊ ಇದರಲ್ಲಿ ನಿಮಗೆ 20 ರುಪೀಸ್ ಅಷ್ಟೇ ಕೇಳೋದು, ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಅದಕ್ಕೋಸ್ಕರ ನನಗೆ ಇಷ್ಟು ಒಂದು ಅಮೌಂಟ್ ತೋರಿಸ್ತಾ ಇರೋದು. ಸೊ ಯಾವುದೇ ಕಾರಣಕ್ಕೂ ನಾನು ಪರ್ಚೇಸ್ ಮಾಡಲಿಕ್ಕೆ ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಆದರೆ ಏರ್ಡ್ರಾಪ್ ಕೂಡ ಜಾಯ್ನ್ ಆಗಿ. ಯಾಕೆಂತ ಹೇಳಿದ್ರೆ ಸೊ ಇನ್ ಫ್ಯೂಚರ್ ನಿಮಗೆ ಯಾವ ಒಂದು ಟೋಕನ್ ಯಾವ ಎಷ್ಟು ವ್ಯಾಲ್ಯೂ ಹೋಗಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹೋದರೆ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಹೋಗ್ಲಿಕ್ಕೆ ಸಿಗಲಿಕ್ಕೆ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಸೊ ಇದೆಲ್ಲ ಒಂದು ಅಂಡರ್ ವ್ಯಾಲ್ಯೂಡ್ ಕಾಯಿನ್ ಆಗಿರೋದ್ರಿಂದ ನಿಮಗೆ ಒಂದು ಫ್ಯೂಚರಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಹೋಗ್ಲಿಕ್ಕೆ ಚಾನ್ಸ್ ಇದೆ ಈ ಒಂದು ಟೋಕನ್ ಲಿಸ್ಟೆಡ್ ಆಗಿದ್ರೆ. ಸೊ ಓಕೆ, ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ನಾನು ಹಲವಾರು ಒಂದು ಏರ್ಡ್ರಾಪ್ನ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲ ಏರ್ಡ್ರಾಪ್ ನಿಮಗೆ ಬೇಕಿದ್ರೆ ಜಾಯ್ನ್ ಆಗಿ. ಸೊ ನಾನು ಪ್ರಿವಿಯಸ್ ಆಗಿ ಹಲವಾರು ಒಂದು ವೀಡಿಯೋ ಮಾಡಿರುವಂತಹ ಒಂದು ಲಿಂಕ್ಸ್. ಓಕೆ, ಸೊ ಆ ಒಂದು ಲಿಂಕ್ಸ್ನ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ನಿಮಗೆ ಬೇಕಿದ್ರೆ ಜಾಯ್ನ್ ಆಗಿ. ಸೊ ಅದೇ ರೀತಿಯಾಗಿ ನಾವು ಹೇಳಿದಂಗೆ BNB ಬೇಕಿದ್ರೆ ನೀವು ನಿಮ್ಮೊಂದು ಬೈನಾನ್ಸ್ ಎಕ್ಸ್ಚೇಂಜ್ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು ಅದೇ ರೀತಿ ಅದರ ಒಂದು ಲಿಂಕ್ ಆ ಒಂದು ವೆಬ್ಸೈಟ್ನ ಲಿಂಕು ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಿದ್ರೆ. ಸೊ ಇಲ್ಲಿದ್ರೆ ನಿಮಗೆ ಎಷ್ಟು ಅಮೌಂಟ್ನ BNB ಬೇಕು ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆ ನಂತರ ನೀವು ನನ್ನೊಂದು ಗೂಗಲ್ ಪೇ ಅಥವಾ ಫೋನ್ಪೇಗೆ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ನಿಮಗೆ ಬಂದುಬಿಟ್ಟು ನಿಮ್ಮ ಒಂದು ಸ್ಮಾರ್ಟ್ ಚೈನಿಗೆ ನಾನೊಂದು BNB ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೊ ಓಕೆ, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.